वक्फ बोर्ड के साबिक चेयरमैन मौलाना शाफी सादी की निगरानी में चलने वाला इदारा सादिया एजुकेशन फाउंडेशन के तहत दो दीनी मदरसों के बच्चों की दस्तारबंदी का प्रोग्राम मुनक्कद हुआ। इस इजलास में उल्लाल के चीफ काजी मुफ्ती फजल कोयमा तंगल, रियासती वजीर बराए अकलेती उमूर हाउसिंग वक्फ जमीर अहमद खान, रियासती वक्फ बोर्ड के चेयरमैन अनवर पाशा, मारूफ समाजी कारकुन CMA के सदर इंडिया बिल्डर कंपनी के मालिक जियाउल्ला शरीफ, कारी जुल्फकार नूरी, प्रेसिडेंसी यूनिवर्सिटी के सलमान और सुहेल मौजूद रहे। इसके अलावा काफ़ी बड़ी तादाद में लोग भी इसमें शरीक रहे। बड़ी तादाद में मदरसे के बच्चों की दस्तारबंदी हुई। इस मौके पर मौलाना शाफी सादी ने रियासती वजीर जमीर अहमद खान से खिताब करते हुए मुतालबा किया कि इदारे के पास 2 एकड़ ज़मीन है जिसमें सादिया हैप्पी लिविंग जोन प्रोजेक्ट बनाया जा रहा है, जिसके तहत यहाँ गरीब बच्चों को पहली जमात से लेकर ग्रेजुएशन तक पढ़ाया जाएगा, साथ में आलिम और हाफिज़ भी बनाया जाएगा, यानी दीन और दुनिया की तालीम एक ही जगह पर दी जाएगी। इस प्रोजेक्ट के लिए तकरीबन 15 से 18 करोड़ का ये लागत लगेगी। इसमें सरकारी मदद की उन्होंने अपील की। जमीर अहमद खान ने अपने खिताब में कहा कि हुकूमत कर्नाटक की आवाम की सहूलियत फराहम करने और मदद करने के लिए तैयार है। माइनॉरिटी महकमे के लिए भी कई अहम स्कीमें जारी किए गए हैं। माइनॉरिटी यानी अकलियती लोगों को चाहिए कि वो सरकारी स्कीमों का फ़ायदा उठाएँ। साथ ही उन्होंने कहा कि सादिया हैप्पी लिविंग जोन के प्रोजेक्ट के लिए भी सरकारी मदद फराहम करने की वो पूरी कोशिश करेंगे।
ಆಸ್ಪತ್ರೆ ತೋರ್ಬೇಕು ಅಂತಂದ್ರೆ ಸರ್ ಎಲ್ಲಿ ಕೊಟ್ಟಿಲ್ಲಾಂದ್ರೆ ಸರ್ ನೋಡ್ಬೇಕಂತ ಬಹಳ ಸತಿ ಎಲ್ಲ ಕೇಳ್ಕೊಂಡಿದ್ರು. ಹಾಗೆ 2-5 ನಿಮಿಷ ಅದು ವಿಡಿಯೋ ಎಲ್ಲ ರಿಲೀಸ್ ಮಾಡಿ ನಮ್ಮ ಮದುವೆ ಸೀಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ನಮ್ಮ ಮಕ್ಳಿಗೆ ಯಾವ ಥರ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ಟಿವಿ ತಲೀಮ್ ಮತ್ತೆ ದುನಿಯಾ ತಲೀಮ್ ಎರಡೂ ಸೇರ್ ಕೊಡ್ತಾರೆ ನೋಡಿ ನನಗೇನೆ ಆಶ್ಚರ್ಯವಾಗಿ ನಾನು ಎಲ್ಲಿ ತುಂಬ ಎಷ್ಟು ದಿನ ಅಲ್ಲಿ ಹೋಗಲಿಲ್ಲ ಅಂತ ಎಲ್ಲ ಮನಸ್ಸಲ್ಲಿ ನಮಗೇನೆ ಹೋಗ್ತಾ ಇದೆ. ಭಾಳ ಜನ ಮಕ್ಕಳು ಇಲ್ಲಿಂದಾನೆ ಈ ಹಿಂದಿನ 20 ವರ್ಷ ಈ ಎಜುಕೇಷನ್ ಮದ್ರಸ ತಾಲೀಮು ಕೊಟ್ಟು ಭಾಳ ಜನ ಮಕ್ಕಳು ಇನ್ಸ್ಪೆಕ್ಟರ್ ಆಗಿದ್ದಾರೆ, ಭಾಳ ಜನ ನಾಯರ್ ಆಗಿದ್ದಾರೆ, ಭಾಳ ಜನ ಅಪರಾಧಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿ ನನ್ಗೆ ಭಾಳ ಸಂತೋಷ ಎಲ್ಲ ಆಗ್ತಾ ಇದೆ. ಸರಿಗದ್ರೆ ನಮ್ಮ ಅಲ್ಪಸಂಖ್ಯಾತರಲ್ಲ ಗೊತ್ತಿದ್ದಂಗೆ ಎಜುಕೇಷನ್ ಕಡಿಮೆ ಈ ಮದ್ರಸಲ್ಲಿ ಎಲ್ಲ ಮಕ್ಕಳು ಕರ್ಕೊಂಡು ಬಂದು ತಾಲೀಮು ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ನಿಮಗೆ ನನ್ನಿಂದ ಹ್ಯಾಂಡ್ಸ್ ಅಪ್ ಅಂತ ಹೇಳ್ತಾ ಇಲ್ಲಿಯರ್ ಆಗಿದ್ದಾರೆ, ಭಾಳ ದೊಡ್ಡ ಉದ್ಯೋಗಗಳು ಇದರಂತ ಕೇಳ್ಬಿಟ್ಟು ನನಗೆ ಭಾಳ ಇವತ್ತು ಸಂತೋಷ ಆಯಿತು. ನಾನು ನನ್ನನ್ಸಿಕೆ ಬೆಂಗಳೂರು ಸಿಟಿದಲ್ಲಿ ಈ ಭಾಗದಲ್ಲಿ ನಮ್ಮ ಜುಲ್ಫಕರ್ ಸಾಹೇಬ್ ಇದ್ದಾರೆ, ಶಕ್ತಿ ಮೋರನ್ ಅವರಿದ್ದಾರೆ, ಈ ಥರ ಎಜುಕೇಷನಲ್ಲಿ ದೀನಿ ತಲೀಮ್ ದುನಿಯಾ ತಲೀಮ್ ಕೊಡೋದು ನಮ್ಮಲ್ಲಿ ಭಾಳ ಇಲ್ಲಿ ಕಡಿಮೆ. ನಾನೆಲ್ಲ ನೋಡಿದ್ದೀನಿ ಅಂದರೆ ಕೇರಳದ್ದು ನೋಡಿದೆ, ಕೇರಳದಲ್ಲಾದಮೇಲೆ ಮಂಗಳೂರು ನೋಡಿದೆ, ಮಂಗಳೂರು ಆದಮೇಲೆ ಈ ಥರ ಎಲ್ಲ ಸಿಸ್ಟಮೆಟಿಕ್ ಮೇಲೆ ಮಾಡ್ತಾ ಇದ್ದಾರೆ ನೋಡಿದ್ರೆ ನಿಂದೆ ಮದ್ರಸ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಈ ಥರ ಅಡಾಪ್ಟ್ ಮಾಡ್ಕೊಂಡೋದ್ರೆ ನಮ್ಮ ಮಕ್ಕಳು ಎಲ್ಲೋ ಹೊರಟೋಗ್ಬಿಡ್ತಾರೆ. ಇವತ್ತು ಎಜುಕೇಷನ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಎಜುಕೇಷನ್ ಎಲ್ಲರಿಗಿಂತ ಮುಖ್ಯ. ನಾನು ಅಲ್ಲ ಅವತ್ತಾರೇ ನನಗೆ ಒಂದು ಅವಕಾಶ ಮಾಡಿ ನನ್ನ ಮಂತ್ರಿ ಕೊಟ್ಟಾದಮೇಲೆ ನನ್ನ ಅಲ್ಪಸಂಖ್ಯಾತರು ಮಂತ್ರಿ ಮಾಡಿದ್ದಾರೆ, ವಸತಿ ಮಂತ್ರಿ ಮಾಡಿದ್ದಾರೆ, ಒಬ್ಬ ಮಂತ್ರಿ ಬೂರ್ಪುರ್ ಅಂತ ನನ್ನ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಒತ್ತನ ನಾನು ಅಲ್ಪಸಂಖ್ಯಾತ ಎಜುಕೇಷನ್ ಫೀಲ್ಡಲ್ಲೇ ನನ್ಗೆ ಕೊಡ್ತಾರೆ. ಕಾರಣ ಅಂದರೆ ನಮ್ಮ ಎಜುಕೇಷನಲ್ಲಿ ಭಾಳ ಹಿಂದೆ ಇದ್ದೀವಿ ನಾವು, ಏನಾರ ಮಾಡಿ ಎಜುಕೇಷನ್ ಮುಂದೆ ತರಬೇಕಂತ ಹೇಳಿಬಿಟ್ಟು ನನ್ನ 3 ಇಲಾಖೆಯಲ್ಲಿ ಜಾಸ್ತಿ ಒತ್ತು ನಾನು ಕೊಡ್ತಾ ಇರೋದು ನನ್ನ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಜುಕೇಷನ್ ಫೀಲ್ಡಲ್ಲೇ. ನನಗೆಲ್ಲ ಗೊತ್ತೇ ಇದೆ, ನನಗೆ ಒಂದು 60 ವರ್ಷ ಹಿಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸ್ಕಾಲರ್ಶಿಪ್ ಅನ್ನು ಕೊಟ್ಕೊಂಡು ಬರ್ತಾಯಿದ್ರು. ಸ್ಕಾಲರ್ಶಿಪ್ 1st ಸ್ಟ್ಯಾಂಡರ್ಡ್ವರೆಗೂ ಬಡವರಿಗಂತ ಸ್ಕಾಲರ್ಶಿಪ್ ಕೊಟ್ಕೊಂಡು ಬರ್ತಾಯಿದ್ರು. ಈ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಮೊನ್ನೆ 30 ವರ್ಷದಿಂದ ಏನು ಮಾಡಿದರೆ ಆ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿದ್ದಾರೆ. 60 ವರ್ಷದಿಂದ ಕೊಟ್ಕೊಂಡು ಬರ್ತಾಯಿದ್ರು, ಇಡೀ ರಾಜ್ಯದಲ್ಲಿ ಎಲ್ಲೂ ಇಂಪ್ಲಿಮೆಂಟ್ ಮಾಡಿಲ್ಲ. ಏನು ಸ್ಕಾಲರ್ಶಿಪ್ ಕೇಂದ್ರ ಸರ್ಕಾರ ರದ್ದು ಮಾಡಿದ್ರು ಅದು ನಮ್ಮ ಈ ಸರ್ಕಾರ ಬಂದಾದ್ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅಲ್ಲ ಗೊತ್ತಲ್ಲ ನನಗೆ ಮಂತ್ರಿ ಅವಕಾಶ ಮಾಡಿಕೊಂಡಾದ್ಮೇಲೆ ಆ ಸ್ಕಾಲರ್ಶಿಪ್ಪನ್ನು ಲಾಗು ಮಾಡಿದೆ. 6 ಲಕ್ಷ ಮಕ್ಕಳಿಗೆ ಈ ವರ್ಷ ಅನುಕೂಲ ಆಯಿತು, 6 ಲಕ್ಷ ಮಕ್ಕಳಿಗೆ. ಅದ್ರ ಜೊತೆಯಲ್ಲಿ ಬಹಳ ಜನ ನಮ್ಮಲ್ಲಿ MBBS ಫ್ರೀ ಸೀಟ್ ಸಿಗ್ತದೆ. ನಮಗೆಲ್ಲ ಗೊತ್ತೇ ಇದ್ದಂಗೆ MBBS ಫ್ರೀ ಸೀಟ್ ಸಿಗ್ತದೆ. MBBS ಫ್ರೀ ಸೀಟ್ ಅಂದರೆ ಫ್ರೀ ಸೀಟ್ ಸಿಕ್ಕಿದ್ರೆ ಗಣೇಶನ್ ಇಲ್ಲ, ಅವ್ರಿಗೆ ಫ್ರೀ ಸೀಟ್ ಸಿಕ್ಕಾಗ ಡೊನೇಷನ್ ಇಲ್ಲ. ಈ ಡೊನೇಷನ್ ತೊಗೊಳ್ಬೇಕಾದ್ರೆ ಕೊಡೋದು ತೊಗೊಳಕ್ಕೆ ಸಾಧ್ಯ ಆಗಿಲ್ಲ. 1 ಕೋಟಿ 1.5 ಕೋಟಿ ಡೊನೇಷನ್ ಕೊಟ್ಟು ಯಾರೂ ಕೊಡೋದು ಸೀಟ್ ತೊಗೊಳಕ್ಕಾಗಲ್ಲ. ಅಂಥವ್ರಿಗೆ ಏನಾಗ್ತದೆ, ಫ್ರೀ ಮಿನಿಟ್ ಮೇಲೆ ಸಿಗುತ್ತೆ, ಗೌರ್ಮೆಂಟಿಂದ ಫ್ರೀ ಸೀಟ್ ಸಿಗ್ತದೆ. ಅಂಥ ಮಕ್ಕಳಿಗೆ ಫ್ರೀ ಸೀಟ್ ಸಿಕ್ಕೂ ಮಿನಿಮಮ್ ಫೀಸ್ ಅಂತ ಇರ್ತದೆ. ಇವತ್ತು ಮಿನಿಮಮ್ ಫೀಸ್ ಇರೋದು 11 ಲಕ್ಷ ರೂಪಾಯಿ. MBBS ಒಂದು ಡಾಕ್ಟರ್ ಆಗಬೇಕಂದ್ರೆ 11 ಲಕ್ಷ ರೂಪಾಯಿ ಇದೆ. 11 ಲಕ್ಷ ಅಂದರೆ 5 ವರ್ಷ ರಿಪೋರ್ಟ್ಸ್, 5 ವರ್ಷ ಅಂದರೆ ವರ್ಷಕ್ಕೆ 11 ಲಕ್ಷ ಅಂದರೆ 55 ಲಕ್ಷ, 55 ಲಕ್ಷ ಬೇಕು. ಪಾಪ ಆಟೋ ಚಾಲಕ, ಆಟೋ ಓಡಿಸೋನು, ಕೂಲಿ ಮಾಡೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು, 55 ಲಕ್ಷ ಅವನಿಗೆ ದೊಡ್ಡ ಅಮೌಂಟ್ ಆಗ್ತದೆ. ಅವನು ಎಲ್ಲಿಂದ ತರ್ತಾನೆ? ಹಾಗಾಗಿ ಅವ್ರಿಗೆ ಕುಟುಂಬ ವ್ಯವಸ್ಥೆ ಆಗ್ತಲ್ಲ ಅಂತ ಭಾಳ ಜನ ಬ್ಯಾಕ್ಔಟ್ ಆಗ್ತಾ ಇದ್ರು. ಅಂಥವ್ರ ಮಕ್ಕಳು ಡಾಕ್ಟರ್ಗಳು ಆಗ್ಬೇಕು ಅಂತ ಹೇಳಿ ಈ ವರ್ಷ 1100 ಮಕ್ಕಳಿಗೆ ನಮ್ಮ ಮೈನಾರಿಟಿ ಇಲಾಖೆಯಿಂದ 5 ಲಕ್ಷ ರೂಪಾಯಿ ಕೊಡಬೇಕಂತ ತೀರ್ಮಾನ ಮಾಡಿ 5 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಆಮೇಲೆ ಅಪರಾಧ ಸ್ಕೀಮ್ ಇತ್ತು, ಆಚೆ ನಮ್ಮ ಮಕ್ಕಳು ಅಪರಾಧ ಹೋಗ್ತಾ ಇದ್ರು, ಓದಿ ಅಪರಾಧ ಮಾಡಿ ಕೋರ್ಸ್ ಮಾಡಬೇಕಾದ್ರೆ ಕನಿಷ್ಠ ಅವರಿಗೆ 30 ಲಕ್ಷ ರೂಪಾಯಿ ಬೇಕಾಗ್ತದೆ. ನಮ್ಮ ಹಿಂದೆ ಕಾಲ ಹಿಂದೆ ಸರ್ಕಾರ ಇರುವಾಗ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆ ಸ್ಕೀಮ್ ಇತ್ತು. ಮೊನ್ನೆ BJP ಸರ್ಕಾರ ಬಂದಾದಮೇಲೆ ಆ ಸ್ಕೀಮ್ನ ರದ್ದು ಮಾಡಿದ್ರು. ತಿರ್ಗಾ ನಮಗೆ ನಾನು ಬಂದಾದಮೇಲೆ, ಮಂತ್ರಿ ಆದಮೇಲೆ, ನಮ್ಮ ಸರ್ಕಾರ ಬಂದಾದಮೇಲೆ ನಮ್ಮ ಮಕ್ಕಳು ಓದಬೇಕು, ಅಪರಾಧ ಹೋಗ್ಬೇಕು, ಚೆನ್ನಾಗಿ ಮುಂದೆ ಬೆಳಿಬೇಕಂತ ಹೇಳ್ಬಿಟ್ಟು ಅವ್ರಿಗೂ ಏನು ಮಾಡಿದ್ದೆ ನಾನು, ಫ್ರೀ ಆಗಂತ ಹೇಳ್ಬಿಟ್ಟು 30 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಪರಾಧ ಹೋಗೋ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ 30 ಲಕ್ಷ ರೂಪಾಯಿ. ಅದ್ರ ಜೊತೆಯಲ್ಲಿ ಭಾಳ ಜನ ಅದು ಮಿನಿಟಲ್ಲಿ ಅವ್ರಿಗೆ ಕೊಡಬೇಕಾಗ್ತದೆ. 30 ಲಕ್ಷ ಕೊಡಬೇಕಾದ್ರೆ ಮಿನಿಟಲ್ಲಿ ಇಷ್ಟೇ ಮಾರ್ಕ್ಸ್ ತೊಗೊಂಡು ಅವ್ರಿಗೇ ಅವಕಾಶ ಇರ್ತದೆ. ಯಾರು ಅವಕಾಶ ಇಲ್ಲ ಅವ್ರಿಗೆ ಏನು ಮಾಡಿದ್ದೀನಿ, KMDC ನಾವು 30 ಲಕ್ಷ ಲೋನ್ ಟೈಪ್ ಕೊಡಬೇಕಂತ ಹೇಳಿಬಿಟ್ಟು ಒಂದು ಸ್ಕೀಮ್ ಮಾಡಿಬಿಟ್ಟು ಲೋನ್ ಟೈಪ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಅದು ಲೋನ್ ಕೊಡಬೇಕಂತ ಏನು ಮಾಡಬೇಕಾಗಿತ್ತಂದ್ರೆ ಅವ್ರು ಕೊಲೆಕ್ಟರ್ ಒಂದು ಪೇಪರ್ ಕೊಡಬೇಕಾಗಿ, ಮನೆ ಬಡವರ್ದ ಮನೆ ಮನೆಯಲ್ಲಿರ್ತದೆ,
ಬಡವ್ರ ಮಕ್ಕಳು ಅವ್ರ ಮನೆ ಇದ್ರೆ ಏನಿಗೆ ಮಕ್ಕಳು ಇದು ಮಾಡ್ತಾರೆ ಲೋನ್ ತಗೊಂಡ್ಬಾರಿ. ಈಗ ಸ್ವಂತ ಮನೆ ಕೊಲಾಟರನ್ನ ಕೊಡಂಗಿದ್ರೆ ಆ ಮಕ್ಕಳಿಗೆ ಅವರು ಲೋನಲ್ಲಿ ತಗೊಳ್ತಾರೆ. ಅಂಥವ್ರು ತೊಂದರೆ ಆಗ್ಬೇಡ ಅಂತ ಹೇಳ್ಬಿಟ್ಟು ಬರೇ ಬಾಂಡ್ ತಗೊಂಡ್ಬಿಟ್ಟು ಅವ್ರನ್ನ ಲೋನ್ ಕೊಡೋದೊಂದು ವ್ಯವಸ್ಥೆ ಮಾಡಿಬಿಟ್ಟು ನಾವು ಹೆಚ್ಚಿನ ಇದರಲ್ಲಿ ಆದ್ಯತೆ ನಾವು ಕೊಡ್ತಾ ಇರೋದು ಎಜುಕೇಷನಲ್ಲಿ ಮಕ್ಕಳು ಓದಬೇಕು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮನೆಯ ಸಿಯಾವುಲ್ಲಾ ಸಾಹೇಬ್ರು ಇಲ್ಲೇ ಕೂತಿದ್ದಾರೆ, ಶಾಫಿ ಸಾಹೇಬ್ರು ಸಾಹೇಬ್ರು ಚೇರ್ಮನ್ ಇರುವಾಗ ನನ್ನ ಕಡೆಯಿಂದಲೇ ಸಂಘೆ ಪುಣ್ಯ ಕಾರ್ಯಕ್ರಮನ ಈ ಪಕ್ಕದಲ್ಲೇ ಒಂದು ಒಕ್ಕೋಟ್ ಜಾಗ ಆಯ್ತದಲ್ಲಿ ಐ ಪಿ ಎಸ್ ಐ ಎಸ್ ಟ್ರೈನಿಂಗ್ ಆಫೀಸರ್ ಕಟ್ಟಬೇಕಂತ ಹೇಳ್ಬಿಟ್ಟು ಸಂಘೆ ಪುಣ್ಯದ ಚುನಾವಣೆಗಿಂತ ಮುಂಚೆ ನನ್ನ ಮಂತ್ರಿ ಆಗೋದ್ ಮುಂಚೆನೆ ಒಂದು ಸಂಘೆ ಪುಣ್ಯದ ಕೆಲಸ ನಾನೇ ಬಂದಿದ್ದೆ. ಅವತ್ತು ಸಂಘೆ ಪುಣ್ಯದ ಕೆಲಸ ಬಂದಿದೆ. ಸಿಯಾವುಲ್ಲಾ ಸಾಹೇಬ್ ಸೇರಿದ್ರು ನಮ್ಮ ಸಮಾಜದ ಬಗ್ಗೆ ಕಾಲೇಜ್ ಇಟ್ಕೊಂಡು ಏನು ಮಾಡ್ರು ನಾ ಕಟ್ಟಡ ಕಟ್ಟಕ್ಕೆ ನಾನು 10 ಕೋಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸಂಘೆ ಪುಣ್ಯದ ಕೆಲಸನ ಅವತ್ತು ನಾನು ಬಂದು ನಾವು ಸಂಘೆ ಪುಣ್ಯದನ್ನು ಮಾಡಿದ್ವಿ. ಅವತ್ತು ಯಾವುದೋ ಕಾರಣದಿಂದ ಚುನಾವಣೆ ಬಂದು ಚುನಾವಣೆ ಬಂದಾದ್ಮೇಲೆ ನನ್ನ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಆಲೋಚನೆ ಮಾಡಿದೆ ಇದು ಹೆಂಗೋ ಇದು ಕಮರ್ಷಿಯಲ್ ಪ್ರಾಫಿಟ್ ಇದೆ. ಮುಂದೆ ಅವ್ರು ಕೇಳಿದ್ವಿ ನಾನು ಅವ್ರು ಏನು ಹೇಳ್ತಾರೆ ಸಿಯಾವುಲ್ಲ ಸಾಹೇಬ್ರದವ ನಾನು ಚೇರ್ಮನ್ ಸಾಹೇಬ್ರು ಸಾಫೀಸ್ ಅದಿ ಎಲ್ಲ ಹೋಗ್ಬಿಟ್ಟು ಅವ್ರು ಏನು ತುಂಬ ಅವರು ಒಂದು ಸಮಾಜಕ್ಕೆ ಒಳ್ಳೆಯದಾಗಬೇಕಾದ ಕಾಲೇಜಿಂದ 10 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದು ನಾವು ಕೇಳಿ ಸಲಹೆ ಕೇಳಿ ಅದು ಮುಂದೆ ಏನು ಮಾಡಬೇಕಂತ ಅವ್ರು ಹೇಳಿ ಸಲಹೆಯಿಂದ ನಾವು ಮುಂದೆ ಮಾಡ್ತೀವಿ. ಹಾಗಾಗಿ ನಾನೇನು ಮಾಡಿದೆ ನಮ್ಮ ಹಚ್ಚಿಕೆ ಆಗ್ಬಿಟ್ಟಿತ್ತು. ಹಚ್ಚಿಕೆ ಆಗಲಿ ಏನಾಗ್ತೀವಿ ವರ್ಷಕ್ಕೆ ಒಂದು ಸತಿನೇ ಹಾಜಿಗಳಿಗೆ ಹೋಗುವಾಗ ನಾವು ಒಂದು 12 ತಿಂಗಳಲ್ಲಿ 1 ತಿಂಗಳು ನಾವು ಯೂಸ್ ಮಾಡ್ತಾ ಇದ್ವಿ. ಏನೇ ಹಚ್ಚಿಗೆ ಹೋಗುವಾಗಲೇ 1 ತಿಂಗಳು 11 ತಿಂಗಳಾಗಿತ್ತು ಖಾಲಿ ಇರ್ತಾ ಇದ್ದದ್ದು ಅಲ್ಲಿ ಏಕಮ್ ನೀವು ನೋಡಿದಂಗೆ ನೀವು ಹೋಗಿದ್ದೀರಿ ಹಚ್ಚಿ ಕ್ಯಾಂಪ್ಗೆಲ್ಲ ಭಾಳ ಜನ ನೋಡಿರೋರು ಎಲ್ಲ ನೋಡಿದವ್ರೆ ಹಚ್ಚಿ ಕ್ಯಾಂಪ್ ಹೋಗಿದ್ದಾರೆ. ಅಲ್ಲಿ ಬೇಕ್ರಿನ್ ರೂಮ್ ಗಳವೆ 150 ರೂಮ್ಗಳಲ್ಲಿ ಎಲ್ಲ ಥರ ವ್ಯವಸ್ಥೆ ಇತ್ತು. ನಾನೇನು ಮಾಡಿದೆ ಆ ಜಾಗದಲ್ಲೇ ಐ ಎಸ್ ಐ ಪಿ ಎಸ್ ಕೋಚಿಂಗ್ ಮಾಡಬೇಕಂತ ಹೇಳ್ಬಿಟ್ಟು ಈ ವರ್ಷ ಅಲ್ಲಿ ಚಾಲನೆ ಮಾಡಿ 600 ಜನಕ್ಕೆ ಅಲ್ಲಿ ಚಾಲನೆ ಮಾಡಿ ಶುರು ಆಗ್ಬಿಟ್ಟಿದೆ. ಈಗ 600 ಜನಕ್ಕೆ ಶುರು ಮಾಡಿದ್ದೀವಿ. ನಾವು ಹೆಚ್ಚಿನ ನಾನು ಮಂತ್ರಿ ಆದಮೇಲೆ ನಾನು ಪ್ರಯತ್ನ ಮಾಡ್ತಾರೆ ನನ್ನ ಮಕ್ಕಳು ಎಜುಕೇಷನಲ್ಲಿ ಮುಂದೆ ಬರಬೇಕು. ಮುಂಚೆ ಇಲ್ಲ ಈಗ ಈಗ ಭಾಳಷ್ಟು ನಮ್ಮ ಸಮಾಜದಲ್ಲೂ ಒಂದು ಅವೇರ್ನೆಸ್ ಬಂದಿದೆ. ಇಲ್ಲ ವಿದ್ಯಾಭ್ಯಾಸ ಇಲ್ಲಾಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಒಬ್ಬ ಆಟೋ ಚಾಲಕ ಇರಲಿ ಕೂಲಿ ಮಾಡೋರಿರಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿರಲಿ ಅವರು ಈಗೇನು ಮಾಡ್ತಾನಂದರೆ 30-70 ತಿಂಗಳು ಮಕ್ಕಳಿಗೆ ಎಜುಕೇಷನ್ ಕೊಡುವ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಈ ನಡುವೆ ಎಜುಕೇಷನ್ಗೆ ಓದ್ತಾ ಇದ್ದಾರೆ ಮಕ್ಕಳಿಗೆ ಓದ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಬಾರಿ ನಾನು ಮಂತ್ರಿ ಆದಮೇಲೆ ರೆಸಿಡೆನ್ಸ್ ಸ್ಕೂಲ್ ಮುರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ಸ್ ಅಂತ ಒಂದು 10 ಸ್ಕೂಲನ್ನು ಈ ಬಾರಿ ಬಜೆಟಲ್ಲಿ ಮನೆಯ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟರು. ಒಂದು ಕಟ್ಟಡ ಕಟ್ಟಕ್ಕೆ 25 ಕೋಟಿ ಆಗ್ತದೆ ಸರ್. 450 ಕೋಟಿ ವೆಚ್ಚದಲ್ಲಿ ಇವತ್ತು 10 ಸ್ಕೂಲನ್ನು ಮುರಾರ್ಜಿ ದೇಸಾಯಿ ರೆಸಿಡೆನ್ಸ್ ಸ್ಕೂಲ್ ಕೂಡ ನಾವು ಕಟ್ತಾ ಇದ್ದೀವಿ. ನಾನೀಗ ಮೊನ್ನೆ ಬಜೆಟ್ ಇದ್ದಲ್ಲಿ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಮನೆ ಮುಖ್ಯಮಂತ್ರಿಗಳಿಗೆ ಗೋಸದಿ ಮನೆ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟಿದ್ರು. ಈ ಬಾರಿ ನಾನು 5000 ಕೋಟಿಯನ್ನು ಬಜೆಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾನೇನು ಮಾಡಿದ್ದೀವಿ ಈ ಬಾರಿ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಬಜೆಟಲ್ಲಿ ನಾವು ಎಜುಕೇಷನ್ ಕೊಡಬೇಕಂತ ನಾನು ನಸೀರಾಮ ಸಾಹೇಬರೆಲ್ಲ ಸೇರಿ ಬರೀ ಎಜುಕೇಷನ್ ಅಂತಲೇ 2500 ಕೋಟಿ ರೂಪಾಯಿ ತಗೊಳ್ತಾ ಇದ್ದೆ. 2500 ಕೋಟಿ ಅಡಿ 1000 ಕರೋಡ್ ರೂಪಾಯಿ ಅರ್ಸಾರ್ಗ ಎಜುಕೇಷನ್ಗೆ ವಾಸ್ತೆ ಅಡಿ 1000 ಕರೋಡ್ ರೂಪಾಯಿ ನಾಲ್ಕು ಪ್ರಪೋಸಲ್ ತೆಗೆದು ಸತ್ತೋರಿದ್ದಾರೆ. ಬಗೇರ್ ಎಜುಕೇಷನ್ಗೆ ಆಮೇಲೆ ಹೋಗ ಕೋಯ್ಬಿ ಯಾಕೆ ನೀಗರಿಸುತ್ತೆ ಅಪ್ಪ ಮರೆ ಶಾಫಿ ಆಮೇಲೆ ಆಮೇಲೆ ಪಂಚಾಯತ್ರ ಕೇಳಬೇಕು ನಿಲ್ಸಿರ್ಬೋ ಶಾಫಿ ಸರ್ಕಸ್ ಶಾಫಿ ಸರ್ಕಸ್ ಅಪ್ಪಲೆ ಆಮೇಲೆ ಸಮಾಜ ಕೇಂದ್ರಕ್ಕೆ ಸುವರ್ಣ ಚಂದ್ರನ ಜಾತ ಸುವರ್ಣ ಚಂದ್ರನ ಜಾತಿಗೆ ಬಾದ ಮರ ಅತ್ತಿಗೆ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಬಣ್ಣ ಇನ್ನೀ ಸಭೆ ನಮ್ಮ ಖಾನ್ ಸರ್ ಬಣ್ಣ ಅಪ್ಪೋ ಶಾಫಿ ಸರ್ಕಸ್ ಅಪ್ಪು ಇದು ಮುಖ್ಯ ಸ್ವೀಚ್ ಕೇಂದ್ರ ಮುಖ್ಯ ತಹರೀರ್ ಕೇಂದ್ರ ಶಾಫಿ ಸರ್ಕಸ್ ಬದಲಾಗಿದೆ ಸರ್ ಮುಖ್ಯಮಂತ್ರಿ ಬಣ್ಣ ಬಡಿಬಾರ್ದು. ಮುಖ್ಯಮಂತ್ರಿ ಬಣ್ಣಕ್ಕೆ ವಾಸ್ತೆ ಅವರು ಲಾಯಕ್ ಲಾಯಕ್ ವಿಷಯ ಲಾಯಕ್ ಅಂತ ಕೆಪಾಸಿಟಿ ತಾಕತ್ತಿ ಎಜುಕೇಷನ್ ಕಟ್ಯ ಆದ್ಮೇಲೆ ಅಂಚೆ ಮೈಕಿ ಹಣ್ಣು ಅಲ್ಲಾಮೆ ಅವನ ಸಂಪೂರ್ತಿಯ ಎಜುಕೇಷನ್ ಹಕೀಕತ್ತು ಮೊನ್ನೆ ಅಲ್ಲ ಪಸಂದು ಹಕೀಕತ್ತು ಜಮಾಂತ ಅಲ್ಲ ವಸ್ತು ಅಲ್ಲ ಪಸಂದ ಅದು ಎಜುಕೇಷನ್ ಮೇಲೆ ಪಸಂದ ಅಥವಾ ಅದಕ್ಕೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಮನ ಪುರಾಣ ಬಗ್ಗೆ ಮೆಹೂತ್ ಬಂದತ್ತ ಏನೇ ಬಂದಾಗ ಮತ್ತೆ ಎಜುಕೇಷನ್ ಮಸ್ಟ್ ಇಂಪಾರ್ಟೆಂಟ್ ಏಕ್ ಬಡಿ ಹತ್ಯ ಬಡಿ ಹತ್ಯ ಉಸ್ಮೇಸಿ ಏ ಬಾರ್ ಎಜುಕೇಷನ್ ಕೇಂದ್ರ ಬರೋಣ ಜಾದವ್ ತರ್ಕಕ್ಕೆ ದೂಸರೆ ಪ್ರೋಗ್ರಾಮ್ ಕೆಲಸ ತರ್ಕೋ ನಮ್ಮ ಎಜುಕೇಷನ್ ಕೇಂದ್ರ ಬಚ್ಚಿ ಹಾಗೆ ಕೊಂಡ್ಕೊಂಡು ಜಾದವ್ ಹೋಗಕ್ಕೆ ಜೊತೆ ಎಜುಕೇಷನ್ ಕೇಂದ್ರ ಅಲ್ಲಿ ಕೇಂದ್ರ ನಮ್ಮ ಒಕ್ಕೋಟ್ ಕೇಂದ್ರ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಅದ ಶಾಫಿ ಸಾಹೇಬ್ ಜಪ್ತೆ ಮೌಲಾನ ಶಾಫಿ ಮೌಲಾನ ಜಪ್ತೆ ಇನ್ನೂ ಕೇಳ್ಕೊಚ್ಚು
ओकपोर्ट के अंदर 10 डिस्ट्रिक्ट आइडेंटिफाई करके जब हिजाब का मसला जब आया, वो हिजाब के मसले आने के बाद क्या करें, हमें आगे नहीं होना, जाकर परेशान नहीं होना, आगे जाकर तकलीफ नहीं होना उनको, जैसे कि रियाज में बैठी या चाहिए याकूब बैठ गई या नूर में बैठी शाफी साहब की थी वो टाइम पे चलो डिसाइड करके वो पैसे जो ही हमें ओनली 10 जो 40-43 करोड़ रुपये जो ही एजुकेशन को हमें बच्चा के वास्ते यूज करना उसको 10 जगह आइडेंटिफाई करके हमें लेडीज कॉलेज बनना करो 10 डिस्ट्रिक्ट शाफी साहब के पास शाफी मौलाना रहते हैं चेयरमैन वो टाइम डिसाइड होगा 10 हमें कॉलेजेस बना करो डिसाइड करो 40-50 करोड़ रुपये 5 इस्तेमाल ना करना करो डिसाइड करो ये कर वो ये आज भी मेरे तमाम जिम्मेदार बैठी थी जैसा कि मंगलूर के अंदर मैं तुम्हें लगा देखने का बोलना मंगलूर के अंदर दीनी तालीम भी देती दुनिया की तालीम भी देती और बच्चे देखो तुम्हें कोच से तो भी घर को जाकर तुम्हें देखो केरला के अंदर खासकर मंगलूर के अंदर बगैर पढ़े हुआ बच्चा भी हर बच्चा हाफिज कुरान रहता एजुकेशन में भी आगे रहता वैसा हमें तालीम अटाने को पूरी कर्नाटक के अंदर हमें ऐसा नहीं लगे हमारे बच्चे अपने काम भी आगे बढ़ने उनको एक मौका मिलता है उनको देते हुए ನನಗಿವತ್ತು ಭಾಳ ಸಂತೋಷ ಖುಷಿ ತಂದಿದೆ ನನಗೆಲ್ಲ ಒಂದು ಮನಸ್ಸಿಗೆ ಏನು ಹೋಗ್ತಾ ಇದ್ದಂತೆ ನಿಮ್ಮ ಮದ್ರಸೆಗೆ ಇದ್ದವ್ರು ಮೇಲೆ ಪೆಟ್ಟಿ ಕೊಟ್ಟಿಲ್ಲ ಅಂತ ಆ ಮನಸ್ಸಲ್ಲಿ ನೋವು ಇದೆ ಭಾಳ ಒಳ್ಳೆ ಕೆಲಸನ ನಮ್ಮ ಶಾಫಿ ಸಾದಿ ಗುರುಗಳು ಮಾಡಿದ್ದಾರೆ ನಾನು ಇನ್ಶಾಅಲ್ಲಾ ನಾನು ಇದ್ರ ಬೋರ್ಬಿಟ್ಟು ನಾನು ವಿಜಯನಗರ ಹೋಗ್ತಾ ಇದ್ದೀನಿ ವಿಜಯನಗರ ಬೋರ್ಡ್ ಆದಮೇಲೆ ಸ್ವಲ್ಪ ಬಜೆಟ್ ರಿವ್ಯೂ ಮೀಟಿಂಗ್ ಕೊಡುವೆ ಈ ಅಸೆಂಬ್ಲಿ ಆದಮೇಲೆ ಖಂಡಿತ ನಿಮ್ಮ ಮದ್ರಸೆಗೆ ಬರ್ತೀನಂತ ಹೇಳ್ತಾ ಈ ಯಾರು ಆಫೀಸರ್ ಕೂಡ ಮಾಡಿದ್ದಾರೆ ಇವತ್ತು ಬಸ್ತರ್ ಪಂದ್ಯರ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರು ಮುಬಾರಕನ ಕೊಟ್ಟು ಅಲ್ಲ ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಅಲ್ಲಂತವ ನಾನು ಇಷ್ಟೇ ಪ್ರಾರ್ಥನೆ ಮಾಡಿದೆ ಎಲ್ಲ ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಶಾಫಿ ಸಾಹಿಯವರು ಎಜುಕೇಷನ್ ಟ್ರಸ್ಟ್ ಏನು ನಡೀತಾ ಇದ್ದೆ ಅವ್ರಿಗೆ ಒಳ್ಳೇದಾಗಲಿ ಆಮೇಲೆ ಅವ್ರ ಬೆಂಬಲ ನನ್ನ ಸದಾ ಇದ್ದಾನೆ ಅಂತ ಹೇಳಿ ನಾನು ಯಾರು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ ಅಂತ ಮಾತು ಮುಗಿಸ್ತೀನಿ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು सब जो है उनके मुश्किल हैं आप लोग सब जो है दीनी तालीम हासिल किए हैं और मेरा राबेता बुजुर्गों से बरसों से रहा है मैं सिर्फ एक बात करके अपनी बात ख़त्म करता हूँ अल्लाह ताला बोलते हैं वमई युदल हिकमत फतरूतिया फैन कसीरा हिकमत और दानाई जो है बहुत बड़ी देन है अल्लाह की आप सब जो है तालीम याफ्ता हैं मैं चाहता हूँ कि आप सब हिकमत का इस्तेमाल करें जिब्रील अलैहिस्सलाम जो है सुलेमान अलैहिस्सलाम से पूछे कि बादशाह चाहिए कि हिकमत चाहिए उन्होंने कहा कि मुझे हिकमत चाहिए हिकमत मिल गई कि समझो कि बादशाह मिल गई माशाल्लाह मैं आप सबको दिली मुबारकबाद देता हूँ इंशाल्लाह जैसे जो भी हिकमत होगी कौन के लिए मैं ज़रूर करूँगा मुझे मौका देने के लिए शाफी साथी साहब का शुक्रिया अस्सलाम वालेकुम रहमतुल्लाह एंड आल्सो दे आर फंक्शनिंग इन हनफी मस्जिद और दीस स्टूडेंट्स दे आर स्टडीिंग हैव स्टडीड दे आर कंप्लीट स्टडी इन द हनफी मस्जिद एंड आल्सो दे आर बीइंग मुफ्ती और आलिम मौलाना बट एज वी हैव हर्ड फ्रॉम आवर हॉनरेबल मिनिस्टर एंड अदर गेस्ट्स द एजुकेशन आर टू पार्ट्स What is the religious and that is the God and education. In our Jamia Sayyidiya Head Institution in Kasaragod as well as this Sayyidiya Foundation, we are expressing our work, very much trying to come forward our students as well as in religious study and in modern studies. In coming years, may they appear for other competitive examinations as well as they have the chance to serve all humankind. Our dear students, inshallah, aap hazrat milenge bahut shukriya sab pure Hindustan mein apne khidmat dene ke liye. Inshallah, aap log abhi ye दस्तावेज़ी सर्टिफिकेट एंड एज वेल एज द डिग्री आप कबूल करते हैं इंशाअल्लाह खुदा के तौफीक के साथ पूरे हिंदुस्तान में और अदर दीगर ममालिकों में खिदमत देने के लिए दीनी और दुनियावी तालीम में अपने बच्चों और दूसरे लोगों को देने के लिए इंशाअल्लाह खुदा ताला आपको तौफीक फरमा दे
ہمارے علم اور نافع قبول فرما لیں انشاءاللہ. السلام علیکم ورحمۃ اللہ وبرکاتہ. یہ تو ابھی ہمارا ایک ڈریم پروجیکٹ تھا, اسلامک بی ایڈ. جیسا ہائی اسکول میں بی ایڈ, ہمارا جنرل ایجوکیشن میں بی ایڈ کرتے ہیں, ویسا اسلامک میں بھی بی ایڈ ملنا ہے. وہ بچے بڑے بڑے ہائر ایجوکیشن کا بچے کو پڑھانے کا انہوں یہ ہونا کیا اہمیت ہونا, ان کو کوالیفائڈ ہونا. ویسا کوالیفائڈ ایک 32 اسٹوڈنٹس کا آج دستار بندی ہوا, اور اس کے ساتھ ساتھ اسلامک دعویٰ کالج ہمارا حنفی ایریا میں ایک نیا سسٹم ہے. کیرلا میں سب ہے کیا دینی اور عصری تعلیمات ایک ہی جگہ میں, ایس ایس ایل سی پاس ہوتے وہ بچے کو 7 سال کا کورس رہتے, پی یو سی سیکنڈ ایئر, پی پلس ون پلس ٹو, اور ڈگری 3 ایئرس. ویسا پورا مل کے ایک 7 ایئرس کا کورس ہے وہ دعویٰ کالج ہے. اس میں بھی ایک 18 بچے کا بھی آج مکمل ہو کے ان کا بھی دستار بند ہوئے. ماشاء اللہ ہمارا بہت بڑا خوش نصیب یہ ہے, اللال درگاہ شریف کا چیف قاضی اور روحانی بہت بڑا ہمارا اسپریچول لیڈر قاضی مفتی سید فضل کو احمد انگل صاحب پورا مکمل پروگرام ختم ہونے تک رہے. اس کے ساتھ ساتھ ہمارا کمیونٹی کا ہمدرد رکھتے ہیں اور کمیونٹی کا بہت بڑا بھروسہ بھی ہمارا ضمیر صاحب منسٹر, ہمارا اقلیت کا منسٹر سے زیادہ ہمارا مسلمانوں کا جو پرابلم رہتے ادھر جا کے وہ پرابلم حل کرنے کو بہت کوشش کرتے. ایک سیاسی لیڈر سے زیادہ ایک کمیونٹی کا لیڈر, اس کے ساتھ ساتھ جو ہندو اور مسلمانوں کا بیچ میں بھائی چارہ ہونا, اس میں بھی انہوں کمیونل ہارمونی کا بہت بڑا ایک فیس ہے. اور ضمیر صاحب بھی آئے تھے اور دیگر لوگ, ہمارا وقف بورڈ کے چیئرمین اور کئی دیگر علماء لوگ کیرلا سے, ہمارا بنگلور سے دیگر علماء لوگ اس پروگرام کچھ انوگریشن بھی کیا ہے. وہ ہمارا 2004 میں ہمیں شروع کر رہے تھے سعدیہ فاؤنڈیشن, ابھی تو 2024 ہے. یہ ایک سال میں ہمیں 20 پروگرام آلریڈی ہمیں بول چکے ہیں. اس میں ایک امپورٹنٹ یہ ہے, ہمارا بنیر گھٹا کیمپس میں 2 ایکڑ جگہ ہے, وہ جگہ میں ایک 15 کروڑ روپے کا ایک ہمارا سعدیہ ہیپی لیونگ زون وہ شروع کرنے کا بہت بڑا ہمارا ادارہ ہے. اس میں 3000 سلم کا بچے کا 5th اسٹینڈرڈ سے پی جی تک ان کو ادھر پڑھانے کا, اور حافظ اور عالم بنانے کا, صرف بوائز کا, بوائز کے لیے ایک بڑا ایک کیمپس ہمیں بنا رہے ہیں انشاءاللہ. وہ 15 کروڑ کا وہ لانچنگ کرے ضمیر صاحب آجی, اور اس کے ساتھ ساتھ گورنمنٹ سے بھی ہمیں مطالبہ کرے, اس میں بھی یہ پوزیٹیولی رسپانس کرے انشاءاللہ. ہمارا امید ہے اب تک ہمیں گورنمنٹ سے 1 روپے بھی گرانٹس نہیں لیے, 20 سال سے میں وقف بورڈ چیئرمین بن چکا ہے اور وقف بورڈ میں ممبر بھی تھا, اب تک ہمارا سعدیہ کا 1 روپے بھی نہیں لیے تھے, نہیں لیے, ایک روپے بھی نہیں لیے. یہ سچ ہے, 1 روپے بھی نہیں لیے. ہمارا پربھو چوہان منسٹر 19 لاکھ روپے کمپاؤنڈ کے لیے ہمارا مسجد کو دیے تھے, وہ بھی کچھ لوگ رکائے, وہ بھی رکاوٹ رہے, اب تک 1 روپے بھی گورنمنٹ سے ہم نے نہیں ملے. وہ 19 آپ دیکھیں نا, یہ بچے کا سب, یہ بچے کا پڑھائی کے لیے 19 لاکھ روپے گورنمنٹ دیے, وہ بھی وقف بورڈ کا نہیں ہے, وہ بھی وہ وقف بورڈ چیئرمین ممبر ہو کے کیا انہوں یہ کرے انفلوئنس کر کے یہ کرے کر کے کچھ لوگ کیس ڈالے, کیس ڈال کے ابھی بھی ہائی کورٹ میں انہوں آر ایچ نہیں ہے, کیس ایسا پینڈنگ ہے, آر ایچ نہیں, اس لیے ہمیں 1 روپے بھی اب تک نہیں لیے. سر گورنمنٹ کا بھی مدد چاہتے ہیں ہمیں, کیونکہ بچے کا پورا فری ایجوکیشن ہے, کھانا پینا ان کا رہنے کا ہاسٹل ہے, پورا فری ایجوکیشن. اس میں بھی ہمارا ڈی جی ایل ای کے جی ایل ای کا سلم ہے, میسور کا سلم ہے, اور ہبلی کا سلم کا بچے کو لے کے ہمیں پڑھا رہے. وہ سلم کا بچہ ایسا ہونا, انہوں دیندار بھی ہونا, عالم بھی ہونا, حافظ بھی ہونا, اس کے ساتھ ساتھ یہ جنرل ایجوکیشن بھی ان کو ملنا, وہی ہمارا مقصد ہے ان شاء اللہ. 52 اسٹوڈنٹس آج یہ ہوا, اس میں حافظ نہیں, حافظوں کا سب انشاءاللہ یہ دسمبر میں ہمارا بہت بڑا پروگرام ہے پیلس گراؤنڈ میں. یہ عالم لوگوں کا ہے, ابھی بھی عالم لوگ یہ سال پورا کرنے والے بھی ہیں, 1 سال ان کا پورا ہوا, ویسا 50 عالم لوگ اور 20 تک حافظ لوگوں کا بھی دسمبر میں ہمارا بڑا پروگرام ہے انشاءاللہ, ان کا دستار بندی بھی ہو جائے.